ನೋಡಿ, ಇವತ್ತಿನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರಿಗೆ ಗೋಕಾಕ್ ಚಳವಳಿಯ ಒಂದು ಇದು ಗಡಿಭಾಗ ರಾಯಚೂರು ಮುನ್ನೋಟ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಕನ್ನಡದ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳನ್ನ ರಾಯಚೂರಲ್ಲಿ ಆಹ್ವಾನ ಮಾಡಿ ಇಲ್ಲೊಂದು ಸಂವಾದ ಪೂರ್ತಿ ದಿವಸ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಗಡಿಭಾಗದಲ್ಲಿ ಅಂದ್ರೆ ರಾಯಚೂರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಧ್ಯಭಾಗದಲ್ಲಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ರಾಯಚೂರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇದೀರಲ್ಲ, ಯಾಕೆ ಸರ್, ಏನು ವಿಶೇಷತೆ ಇದೆ ಅಂತ? ಸ್ವಾಭಿಮಾನ ಅಂದ್ರೆ ಗೊತ್ತಲ್ಲ ನಿಮಗೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸ್ವಾಭಿಮಾನ ಸಮಾವೇಶ ಆಗ್ತವೆ. ಅಲ್ಲ ನೋಡಿ, ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ಚುನಾಯಿತ ಏನು ಸರ್ಕಾರನ ಅಸ್ಥಿರಗೊಳಿಸತಕ್ಕಂತ ಒಂದು ಪಿತೂರಿ ಮಾಡ್ತಾ ಇವೆ. ಮತ್ತು ಏನು ಕೇಂದ್ರದ ಇವೆಲ್ಲ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಅರಾಜಕತೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ದುರುದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾಭಿಮಾನಿ ಸಮಾವೇಶ ಮಾಡ್ತಾ ಇದ್ದಾರೆ. ತಪ್ಪಿಸ್ಕೊಳ್ಳಿಕ್ಕೆ ನೋಡಿ, ಶಕ್ತಿ ಪ್ರದರ್ಶನ, ನಾವು ಶಕ್ತಿ ಪ್ರದರ್ಶನ ಮಾಡಬೇಕೇ ಬೆಂಗಳೂರಲ್ಲೇ ಮಾಡ್ತಿದ್ವಿ. ನೋಡಿ, ಇಲ್ಲಿ ರಾಯಚೂರಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಮತ್ತು ಇನ್ನೊಂದು, ತಮಗೆ ಗೊತ್ತಿರೋ ಹಾಗೆ ಇದು ಮೂಡಾ ಪ್ರಕರಣ, ಇದು ಏನು ಇಲ್ಲ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಿದ್ರೆ ಏನ್ ಸಿಗುತ್ತೆ? ಆ ರೀತಿ ಇವತ್ತು ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ 4 ವರ್ಷ ಈ ರಾಜ್ಯ ಹೇಗೆ ಯಾವ ರೀತಿ ವ್ಯವಸ್ಥಿತವಾಗಿ ಲೂಟಿ ಹೊಡೆದಿದ್ರು ಅದನ್ನ ಈ ರಾಜ್ಯದ ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಅವ್ರ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಸರ್ಕಾರದ ಮೇಲೆ ಸರ್ಕಾರ ಕೆಟ್ಟ ಹೆಸರು ತರಬೇಕು. ಮತ್ತು ಮುಖ್ಯಮಂತ್ರಿಗಳು ಸುದೀರ್ಘ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂತ ಒಬ್ಬ ರಾಜಕಾರಣಿ, ಅವರ ತೇಜೋದಯ ಮಾಡತಕ್ಕಂತ ಒಂದು ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅದರಿಂದ ಏನು ಆಗೋದಿಲ್ಲ ನೋಡಿ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಅವರು ಆತ್ಮಸಾಕ್ಷಿ, ನನಗೆ ನಾನು ಗಟ್ಟಿಯಾಗಿದ್ದೀನಿ, ನಾನು ಯಾವುದು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಯಾವುದು ಇಲ್ಲ ನೋಡಿ, ಸಾರ್ವಜನಿಕ ಜೀವನದಲ್ಲಿ ಯಾವುದೋ ಒಂದು ಜನ ಒಂದು ಬಟ್ ತೋರಿಸಿದಾಗ ನಾವು ಜನರ ನಿರೀಕ್ಷೆ ಅಂತ ನಡ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ತಪ್ಪಿಲ್ಲ, ಅವ್ರು ಎಂಟೈಟಲ್ಡ್ ಇದ್ರು, ಅವರು ತಗೊಂಡಿದ್ದಕ್ಕೆ ಅವರು ಈಗ ಸಾರ್ವಜನಿಕ ಇದರಲ್ಲಿ ಅವರು ಅದನ್ನ ಸವಾಲ್ ಮಾಡಿದ್ದಾರೆ, ಅದಕ್ಕೆ ಹಿಂದಿರುಗಿಸಿದ್ದಾರೆ ನೈತಿಕ ಇದರಿಂದ ಈ ರೀತಿ. ಅಲ್ಲ, ತಪ್ಪಾಗಿಲ್ಲ, ಸರಿ ಮಾಡಿದ್ದನ್ನೇ ಇದು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ, ಬೇಡ ಬೇಡ ಅದು ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಕೊಟ್ಟಿದ್ರಲ್ಲಿ ಏನ್ ತಪ್ಪಿಲ್ಲ? ಇಲ್ಲ, ಬಿಜೆಪಿಯವರು ಜನರಲ್ಲಿ ತಪ್ಪು ಭಾವನೆಯನ್ನ ಮೂಡಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಈ ಸೈಟ್ ಕೊಟ್ಟಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ, ಅದು ಜನ ಮರಿಬಾರ್ದು. ಇವತ್ತು ನಮ್ಮ ಸರ್ಕಾರ ಇರಲಿಲ್ಲ, ಅವ್ರ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಮೂಡ ಅವರಿಗೆ ಇವ್ರ ಎಂಟೈಟಲ್ಮೆಂಟ್ ಇದೆ ಅಂತ ಕೊಟ್ಟಿದ್ದನ್ನ ಅದೇ ಒಂದು ಬಹಳ ದೊಡ್ಡ ತಪ್ಪಾಗಿದೆ ಅನ್ನತಕ್ಕಂತ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾ ಇರೋದ್ರೆ ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅದು ತಪ್ಪೇನಿಲ್ಲ. ಅದ್ರಲ್ಲಿ ಇಡಿ ಕೇಸು, ಇಡಿ ಕೇಸ್ ಮೇಲೆ ನಾವು ಇಲ್ಲ ಇಲ್ಲ ಇಲ್ಲ, ಸೈಟ್ ವಾಪಸ್ ಕೊಟ್ಟ ಮೇಲೆ ಇಡಿ ಕೇಸ್ ಮಾಡಿದ್ದಾರೆ. ನೀವು ಕರೆಕ್ಟ್ ಆಗಿ ನಿಮ್ ಇದು ನೋಡ್ಕೊಳ್ಳಿ, ಕ್ರೋನಾಲಜಿ. ನೋಡಿ, ಸತೀಶ್ ಜಾರಕಿಹೊಳಿ ಈ ರಾಜ್ಯದ ಒಬ್ಬ ಸಚಿವರಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಯಾವುದೇ ಸಚಿವರು ದಿಲ್ಲಿಗೆ ಹೋದ್ರೆ ಅದು ಔಪಚಾರಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಭೇಟಿ ಮಾಡತಕ್ಕಂಥದ್ದು ರೂಢಿ. ಅದು ಯಾವುದೇ ಸಚಿವರು ದಿಲ್ಲಿಗೆ ಹೋದ್ರೆ ಖರ್ಗೆ ಸಾಹೇಬ್ ಭೇಟಿ ಮಾಡ್ತಾರೆ, ಯಾಕಂದ್ರೆ ನಮ್ಮ ರಾಜ್ಯದವರು ಇದ್ದಾರೆ. ಹಾಗಾಗಿ ಅದು ರೂಢಿ ಅಂತ ನನ್ನ ಭಾವನೆ. ನೋಡಿ, ಈ ರೀತಿ ಈಗಾಗಲೇ ಒಂದು ಸ್ಥಿರ ಒಂದು ಸರ್ಕಾರ ಇದೆ, ಅದ್ರ ಬಗ್ಗೆ ಈಗ ಇದು ಮಾಧ್ಯಮದ ಸೃಷ್ಟಿ ಇದೆ ಅಷ್ಟೇ. ಓಕೆ, ನೋಡಿ, ನೀವು ಯಾಕೆ ಈ ರೀತಿ ನೋಡಿ, ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರು ಇಲ್ಲಿ ಏನೋ ಒಂದು ಇದು ಕೊಟ್ರೆ, ಹೇಳಿಕೆ ಕೊಟ್ರೆ, ಅದಕ್ಕೆ ನೀವು ಪಕ್ಷ ಅಂತ ಕೊಟ್ಟಿಲ್ಲ ಅವರು ಏನ್ ನಿಜ ಏನು ಅದು ಹೇಳಿದ್ದಾರೆ.
ನೋಡಿ ಸುಮ್ ಸುಮ್ನೆ ಇಲ್ಲಸಲ್ಲದ ಆರೋಪ ಮಾಡಿದ್ರೆ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಕೇಳಿದ್ದಾರೆ. ಅದು ಅವರು ವೈಯಕ್ತಿಕ ಒಂದು ಅಭಿಪ್ರಾಯ ಹೇಳಿದ್ದಾರೆ ಅವರು. ಆ ಸಾರ್ವಜನಿಕರಿಗೂ ಕೂಡ ಅದೇ ಅಭಿಪ್ರಾಯ ಇದೆ. ಈ ಮೊದಲು ಸರ್ ಮೈಸೂರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಪಾದಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತವರು ಜಿ ಟಿ ದೇವೇಗೌಡರು. ಇದೇ ಮೂಢಾಗರಣದ ವಿರುದ್ಧವಾಗಿ ನಡೆದಿರತಕ್ಕಂತ ನೋಡಿ ಅದ್ರ ಬಗ್ಗೆ ಅದು ಈ ಪ್ರಶ್ನೆ ಅವ್ರಿಗೆ ಕೇಳಬೇಕು, ನನಗೆ ಕೇಳಿದ್ರೆ ನಾನೇನು ಹೇಳಬೇಕು. ಏನ್ ಏದಕ್ಕೆ ರಾಜೀನಾಮೆ ಕೊಡ್ತಾರೆ ಅವರು? ಏನ್ ಪದಕ್ಕೆ ರಾಜೀನಾಮೆ ಕೊಡ್ತಾರೆ ಅವರು? ನೋಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ರಾಜೀನಾಮೆ ಕೊಟ್ಟಿದ್ರೆ ಒಪ್ಕೊಳ್ತಿದ್ದೆ ನಾನು. ಈಗೆಲ್ಲ ಏನು ಇಲ್ಲ, ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ ಯಾಕೆ ಅವ್ರು ಯಾಕೆ ವಾಪಸ್ ತಗೊಂಡ್ರು, ವಾಪಸ್ ಕೊಟ್ರು ಸೈಟು? ಕೇಳಿ ಅವರಿಗೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.